ei namo namaha. Om Krim Kalikayai 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 namo namaha. In managing international affairs. In the Moon Dasha, Venus, Moon Dasha and Venus Antara Dasha, Modi, India is likely to face a war with Pakistan and China in the year 2020. Thank you. Sri Mahaganapataye Namaha, Sri Gurubhyo Namaha, Harihi Om. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮಗೆ ಮೀನ ರಾಶಿ ಜುಲೈ 2020 ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜುಲೈ ಮಾಸದಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಮೇಲೆ ನಿಮ್ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಇದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪಲಿ ಅಂತ ಹೇಳ್ತಾ ಇದ್ದೀನಿ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲನೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಜುಲೈ ಮಾಸದಲ್ಲಿ 5 ಜುಲೈ 2020 ಪಾರ್ಶ್ವ ಚಂದ್ರಗ್ರಹಣ ಇದೆ. ಈಗ ಒಂದು ತಿಂಗಳಿಂದ 3 ಗ್ರಹಣಗಳು, ಫಸ್ಟ್ 5ನೇ ತಾರೀಕು ಚಂದ್ರಗ್ರಹಣ ಜುಲೈ ಜೂನಲ್ಲಿ, ಮತ್ತೆ ಸೂರ್ಯಗ್ರಹಣ, ಮತ್ತೆ ಈಗ ಮತ್ತೆ ಚಂದ್ರಗ್ರಹಣ. ಇದು ಬಹಳ ಡೇಂಜರು. ಈ ಚಂದ್ರಗ್ರಹಣದ ವಿಚಾರವನ್ನು ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ನೀವು ಅಲ್ಲಿ ನೋಡಿ. ಅವತ್ತಿನ ದಿನ 5 ಜುಲೈ 2020 ಗುರು ಪೌರ್ಣಿಮೆ ಇದೆ. ಯಾರ ಜಾತಕದಲ್ಲಿ ಗುರು ಬಲ ಇಲ್ಲ, ಗುರು ನೀಚನಾಗಿದ್ದಾನೆ, ಪಾಪಕರ್ತರಲ್ಲಿದ್ದಾರೆ ಅಥವಾ ಅವಯೋಗಿಯಾಗಿದ್ದಾರೆ ಅಂಥವರೆಲ್ಲ ಗುರು ಸೇವೆಯನ್ನು ಮಾಡಬೇಕು. ಪ್ರತಿಯೊಬ್ಬರು ಗುರು ಸೇವೆ ಮಾಡಿ ನಿಮಗೆ ಇಷ್ಟವಾಗಿರುವಂಥ ಗುರುವನ್ನೇ ನೀವು ಪೂಜೆ ಮಾಡ್ಬೋದು. ಶ್ರೀ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಶ್ರೀ ಸಾಯಿಬಾಬಾಗಳಿರ್ಬೋದು, ಶ್ರೀ ದತ್ತಾತ್ರೇಯ ಸ್ವಾಮಿಗಳಿರ್ಬೋದು, ಶ್ರೀ ಬಸವಣ್ಣನವರಿರ್ಬೋದು, ಶ್ರೀ ಶಿವಕುಮಾರ ಸ್ವಾಮಿಗಳಾಗಿರ್ಬೋದು, ತುಮಕೂರಿನ ಸ್ವಾಮಿಗಳಾಗಿರ್ಬೋದು, ಹೀಗೆ ನಿಮಗೆ ಯಾರು ಇಷ್ಟನೋ, ಸಿದ್ಧಗಂಗಾ ಸ್ವಾಮಿಗಳಾಗಿರ್ಬೋದು, ನಿಮಗೆ ಯಾರು ಇಷ್ಟನೋ ಆ ಗುರುಗಳನ್ನು ಸೇವೆ ಮಾಡಿ. ಗುರು ಗೌರವಂ ನವಗ್ರಹಗಳಲ್ಲೇ ಅತ್ಯಂತ ಶ್ರೇಷ್ಠ ಶುಭ ಗ್ರಹ ಅಂದರೆ ಗುರು. ಗುರು ಅಂದರೆ ಜಾತಕದಲ್ಲಿ ಚೆನ್ನಾಗಿದ್ದರೆ ಗುರು ಗೌರವಂ, ಗೌರವ ಸಿಗುತ್ತೆ, ಧನಂ ಪುತ್ರಂ ಇದೆಲ್ಲನೂ ಸಹ ಪ್ರಾಪ್ತಿಯಾಗುವಂಥದ್ದು ಗುರುವಿನ ಯೋಗದಿಂದ. ಅದಕ್ಕೆ ಗುರು ಸೇವೆಯನ್ನು ಮಾಡಿ. 20 ಜುಲೈ 2020 ಆಷಾಢ ಮಾಸ ಪ್ರಾರಂಭ ಆಗುತ್ತೆ, ಅಂತ್ಯ ಆಗುತ್ತೆ. 21/7/2020 ಶ್ರಾವಣ ಮಾಸ ಅನ್ನೋಂಥದ್ದು ಪ್ರಾರಂಭ ಆಗುತ್ತೆ. 20 ಜುಲೈ 2020 ಆಷಾಢ ಅನ್ನೋಂಥದ್ದು ಅಂತ್ಯ, ಎಂಡ್ ಆಗುವಂತ ಆಗುತ್ತೆ. ಈಗ ಮೀನ ರಾಶಿಯವರಿಗೆ, ಜಾತಕರಿಗೆ ಜುಲೈ ಮಾಸದಲ್ಲಿ ಉತ್ತಮ ನೆರೆಹೊರೆ, ಅಕ್ಕಪಕ್ಕ ಜನ ಯಾರು ತೊಂದರೆಗಳು ಕೊಡದೇ ಇರುವಂಥದ್ದು, ಶತ್ರುಗಳನ್ನು ನೀವು ಸೋಲಿಸುತ್ತೀರಿ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ಸೋದರ ಸೋದರಿಯರಿಂದ ಸಂತೋಷವನ್ನು ಪಡೆಯುತ್ತೀರಿ ಮೀನರಾಶಿ ಜಾತಕರು. ಜನರಿಂದ ಸನ್ಮಾನಗಳು ರಾಜಕಾರಣಿಗಳಿಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಉಂಟು. ಈ ಜುಲೈ ಮಾಸದಲ್ಲಿ ನಿಮಗೆ ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ಶೀಘ್ರ ಕೋಪ ಕ್ರೂರಿಯಂತೆ ವರ್ತಿಸುತ್ತೀರಿ, ಪ್ರಯಾಣಗಳಲ್ಲಿ ಅಪಾಯ ಸಾಧ್ಯತೆ, ಗಾಯಗಳಿಂದ ತೊಂದರೆಗಳಾಗುವಂಥದ್ದು, ನೋವು ಸುಳ್ಳು ದೋಷಾರೋಪಗಳು ಬರುವಂತಹ ಸಾಧ್ಯತೆ ಉಂಟು. 16/7/2020 ರವಿಗ್ರಹ ಬೆಳಿಗ್ಗೆ 10:47 ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ. 31 ಜುಲೈ 2020 ಶುಕ್ರಗ್ರಹ ಮೇಷ, ಅದನ್ನು ಸಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಸುಳ್ಳು ದೋಷಾರೋಪಗಳು ಬರುವಂಥ ಸಾಧ್ಯತೆಗಳು, ಪ್ರಯಾಣದಲ್ಲಿ ಅಪಾಯ ಸಾಧ್ಯತೆ. ಯಾರು ಮೀನರಾಶಿ ಜಾತಕರಿದ್ದೀರಿ, ಜುಲೈ ಮಾಸದಲ್ಲಿ ಜಾಸ್ತಿ ಪ್ರಯಾಣಗಳನ್ನ ಮಾಡಬೇಡಿ. ಅಪಾಯಗಳು ಅಥವಾ ಗಾಯಗಳಿಂದ ತೊಂದರೆ ನೋವುಗಳು ಆಗುವಂತಹ ಸಾಧ್ಯತೆ ಉಂಟು. ಯಾಕೆಂದರೆ ಮೀನರಾಶಿ ಜಾತಕ ನೋಡಿ, ನಿಮ್ಮ ರಾಶಿಯಲ್ಲೇ ಮಂಗಳ ಗ್ರಹ, ವೃಷಭ ರಾಶಿಯಲ್ಲಿ ಶುಕ್ರಗ್ರಹ, ಮಿಥುನ ರಾಶಿಯಲ್ಲಿ ಬುಧ ಮತ್ತು ರಾಹು, ಕಟಕ ರಾಶಿಯಲ್ಲಿ ರವಿ,
ವಕ್ರಿ ಗುರು ಧನಸ್ಸು ರಾಶಿಯಲ್ಲಿ, ಕೇತುವಿನ ಜೊತೆಯಲ್ಲಿ, ಮತ್ತೆ ವಕ್ರಿ ಶನಿ ಮಕರ ರಾಶಿಯಲ್ಲಿ. ಆದ್ದರಿಂದ ನಾನು ನಿಮಗೆ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸುಳ್ಳು ದೋಷಾರೋಪಗಳು ಬರುವ ಸಾಧ್ಯತೆ. ವಾಹನಗಳನ್ನು, ಹೊಸ ವಾಹನಗಳನ್ನು ಪಡೆಯುತ್ತೀರಿ. ರಾಜಕಾರಣಿಗಳು ಸಮಾಜದಲ್ಲಿ ಒಳ್ಳೆ ಹೆಸರನ್ನು ನೀವು ಗಳಿಸುತ್ತೀರಿ. ಆರಂಭದಲ್ಲಿ ವೃತ್ತಿಯಲ್ಲಿ ನೀವು ಯಶಸ್ವಿಯಾಗುವಿರಿ. ನಿಮ್ಮ ಸಂತೋಷದ ದಾಂಪತ್ಯ ಜೀವನ ಅನ್ನುವಂಥದ್ದು ಜುಲೈ ಮಾಸದಲ್ಲಿ ಮೀನರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ನಿಮಗೆ ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ನಿಮ್ಮ ಮಕ್ಕಳಿನ ಇದ್ದರೆ ಮಕ್ಕಳಿಗೆ ಸ್ವಲ್ಪ ಸಂಕಷ್ಟ, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು. ನೀವು ಬರೀ ವರ್ಕಿಂಗ್ ಪೀಪಲ್ ಆಗಿದ್ದರೆ ಮಕ್ಕಳ ಕಡೆಯೂ ಸಹ ಗಮನ ಕೊಡಿ. ನೀವು ಯಾವುದಾದ್ರೂ ಒಂದು ಒಳ್ಳೆ ಸ್ಥಾನಮಾನದಲ್ಲಿದ್ದರೆ ಸ್ಥಾನಚ್ಯುತಿಯಾಗುವಂತಹ ಸಾಧ್ಯತೆ ಉಂಟು. ಜುಲೈ ಮಾಸದಲ್ಲಿ ಮೀನರಾಶಿ ಜಾತಕರಿಗೆ ಧಾರ್ಮಿಕ ಸಾಹಿತ್ಯದಲ್ಲೂ ಸಹ ಆಸಕ್ತಿ ಹೆಚ್ಚಾಗುವಂತಹ ಸಾಧ್ಯತೆ. ನಮ್ಮ ಭಾರತ ದೇಶದಲ್ಲಿ 50% ಜನ ವ್ಯವಸಾಯ ರೈತರಿರೋದ್ರಿಂದ ಭಾರತ ದೇಶದ ಬೆನ್ನೆಲುಬೇ ರೈತರು. ಅದಕ್ಕೆ ಅವರ ಬಗ್ಗೆನೂ ಭವಿಷ್ಯ ಹೇಳ್ತಾ ಇದ್ದೀನಿ. ವ್ಯವಸಾಯದಲ್ಲಿ ಉತ್ತಮ ಆದಾಯವನ್ನು ಗಳಿಸುತ್ತೀರಿ ಮೀನರಾಶಿ ಜಾತಕರು. ತಂದೆ ಮತ್ತು ತಾತನಿಂದ ಲಾಭವಾಗುವುದು. ಯಾರ್ಯಾರು ಮೀನರಾಶಿ ಜಾತಕರು, ನಿಮ್ಮ ತಂದೆ ಮಾಡಿದ್ದೇ ವೃತ್ತಿ ಅಥವಾ ನಿಮ್ಮ ತಾತ ಮಾಡಿದ್ದೇ ವೃತ್ತಿ, ವಂಶ ಪಾರಂಪರ್ಯದಿಂದ ಕೆಲವರು ಅದೇ ವೃತ್ತಿಯನ್ನು ಮಾಡ್ಕೊಂಡು ಬರ್ತಿರ್ತಾರೆ, ಅಂಥವ್ರಿಗೆ ತಂದೆ ಮತ್ತು ತಾತನಿಂದ ಲಾಭ ಆಗುತ್ತೆ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ಕಠಿಣ ಕೆಲಸಗಳು ಆ ಕೆಲಸದಲ್ಲಿ ಸ್ವಲ್ಪ ಅಪಖ್ಯಾತಿ ಬರುವ ಸಾಧ್ಯತೆ. ಈ ಕಠಿಣ ಕೆಲಸ ಮಾಡೋದ್ರೆ ಕಬ್ಬಿಣ ಕೆಲಸ ಮಾಡುವಂಥವ್ರು, ಬೆಂಕಿಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರು ಸ್ವಲ್ಪ ಎಚ್ಚರ, ಅಪಖ್ಯಾತಿ ಬರುವ ಸಾಧ್ಯತೆ. ಮೇಲಿನ ಸ್ಥಾನದಿಂದ ಕೆಳಕ್ಕೆ ಇಳಿಯುವ ಸಾಧ್ಯತೆ ಕೂಡ ನಿಮಗೆ 16 ಜುಲೈ 2020 ನಂತರ ಬರುವಂಥ ಸಾಧ್ಯತೆ. ಎಚ್ಚರ. ವಿದ್ಯಾಭ್ಯಾಸದಲ್ಲಿ 16ನೇ ತಾರೀಕು ನಂತರ ನಮಗೆ ಸ್ಟೂಡೆಂಟ್ಸ್ ಭಾಳ ಇಂಪಾರ್ಟೆಂಟು. ಯಾಕೆಂದರೆ ವಿದ್ಯಾರ್ಥಿಗಳು ಅಂದರೆ ನಮ್ಮ ದೇಶವನ್ನು ಬೆಳೆಸುವಂಥವ್ರು. ಅದಕ್ಕೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ. ಇಷ್ಟು ದಿವಸ ಎಕ್ಸಾಮ್ ಆಗಿದ್ರೆ ಪಾಸ್ ಆಗ್ಬಿಡ್ತಾ ಇದ್ದೀರಿ. ಈಗ ಜುಲೈಯಲ್ಲಿ ನಿಮಗೆ ಎಂಟ್ರೆನ್ಸ್ PUC ಎಕ್ಸಾಮ್ ಆಗುವಂಥದ್ದು, 10th ಎಕ್ಸಾಮ್ ಆಗುವಂಥದ್ದು, ಅಥವಾ ನೀವು ಬೇರೆ MS ಮಾಡಬೇಕೋ, PhD ಮಾಡಬೇಕೋ, ಈ ಥರದಲ್ಲಿ ಪ್ರಯತ್ನ ಪಟ್ಟರೆ ಜುಲೈ ಮಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಸರ್ಕಾರ ಏನಾದರೂ ಎಕ್ಸಾಮ್ಸ್ ಮಾಡಿದ್ರೆ ಮೀನರಾಶಿ ಜಾತಕರಿಗೆ, ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟ ಜಾಸ್ತಿ ಪಡಬೇಕು, ನೀವು ಶ್ರಮ ಜಾಸ್ತಿ ಪಡಬೇಕು, ಫಲ ಕಡಿಮೆ ಇರುತ್ತೆ. ದುಷ್ಟಶಕ್ತಿ, ಯಾಕಂದರೆ ದೈವಶಕ್ತಿ ಇದ್ಮೇಲೆ ದುಷ್ಟಶಕ್ತಿನೂ ಇರುತ್ತೆ. ನಿಮಗೆ ದುಷ್ಟಶಕ್ತಿ ತಂತ್ರಗಾರಿಕೆಯಿಂದ ತೊಂದರೆಯನ್ನು ನೀವು ಪಡುವಿರಿ. ಯಾವಾಗ? ಈ ಜುಲೈ ಮಾಸ 2020. ನಿಮ್ಗೆ ಯಾವಾಗಲೂ ಸಹ ಈ ಥರ ತಂತ್ರದಿಂದ, ದುಷ್ಟಶಕ್ತಿಗಳಿಂದ, ಯಾರಾದ್ರೂ ಜನಗಳು ಶತ್ರುಗಳಿಂದ ಯಾವಾಗಲೂ ಸಹ ತೊಂದರೆಗಳಾಗ್ತಾ ಇದ್ರೆ, ಸರಿಯಾಗಿ ನೀವು ಮನೇಲಿ ಊಟ ಕೂತ್ಕೊಂತೀರಾ, ಆ ಟೈಮಲ್ಲೇ ಮನೇಲಿ ಗಲಾಟೆಗಳು ಜಗಳಗಳಾಗ್ತಾ ಇದ್ರೆ ನೀವೇನು ಮಾಡಿ, ನಿಮ್ಮ ಜಾತಕವನ್ನು ಫಸ್ಟು ನನ್ನ ಹತ್ರ ತೋರಿಸಿ, ಆಮೇಲೆ ಶೋಕನಾಶ ತಂತ್ರ ಮಂತ್ರದಿಂದ ಮಾಡಿರುವಂತಹ ಯಂತ್ರವನ್ನು ನೀವು ನನ್ನ ಹತ್ರ ಖರೀದಿ ಮಾಡಿ. ಅವಾಗ ನಿಮಗೆ ಸಫಲತೆ, ನಿಮಗೆ ಅವಾಗ ಸಫಲತೆ ಅನ್ನೋದು ಸಿಗುತ್ತೆ. ಅವಾಗ ಆ ನೆಗೆಟಿವಿಟಿ ಅನ್ನೋದು ನಿಮ್ಮಿಂದ ದೂರ ಆಗುತ್ತೆ. ಅದಕ್ಕೆ ಅದನ್ನು ನೀವು ಜಾತಕ ಫಸ್ಟು ತೋರಿಸ್ಬೇಕು. ನೀವು ಆನ್ಲೈನಲ್ಲಾದರೂ ತೋರಿಸ್ತಿರೋ, ನಮ್ಮ ಆಫೀಸಿಗೆ ಬರ್ತಿರೋ, ಫಸ್ಟ್ ತೋರಿಸಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ. ಅವು ಖಂಡಿತ ಒಳ್ಳೆಯದಾಗುತ್ತೆ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ಈ ಜುಲೈ ಮಾಸದಲ್ಲಿ ನೀವೆಲ್ಲ ಸ್ವಂತ ವಾಹನಗಳಲ್ಲಿ, ಯಾಕೆ ಅಂದರೆ ಪಬ್ಲಿಕ್ ವಾಹನ ಯೂಸ್ ಮಾಡೋಕ್ಕೆ ಎಲ್ಲರಿಗೂ ಭಯ ಅಲ್ವಾ, ಆದರೆ ನೀವು ಸ್ವಂತ ವಾಹನಗಳನ್ನು ಡ್ರೈವ್ ಮಾಡಬೇಕಾದ್ರೆ ಎಚ್ಚರ, ಅಪಘಾತವಾಗುವಂತಹ ಸಂಭವ ಉಂಟು. ನೀವು ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ, ಜುಲೈ ಮಾಸ ಜಾಸ್ತಿ ಓದಬೇಕು, ಇಲ್ಲ ಅಂದರೆ ನೀವು ಓದಕ್ಕೆ ಹೋಗ್ತೀರಾ, ಏನೋ ಪುಸ್ತಕ ಸಿಗಲ್ಲ, ಅಥವಾ ಕರೆಂಟ್ ಆಫ್ ಆಗಿಬಿಡೋದು, ಇಲ್ಲ ಓದಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬರೋದು, ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ. ನಿಮ್ಮ ಜಾತಕವನ್ನು ತೋರಿಸಿ, ವಿದ್ಯಾಭ್ಯಾಸದಲ್ಲಿ ಅಡ್ಡಿಗಳು, ಏನಾದರೂ ಒಂದು ಅಡಚಣೆಗಳು ಬರುವಂಥದ್ದು. ನೀವು ಯಾವುದಕ್ಕೋ ಒಂದು ಕೋರ್ಸ್ ಹೋಗ್ಬೇಕು ಅನ್ಕೊಂತೀರಾ, ಅದು ಓದೋದೇ ಒಂದು ಸಿಲೆಬಸ್ ಬಿಟ್ಟು ಔಟ್ ಆಫ್ ಸಿಲೆಬಸ್ ಓದುವಂತಹ ಸಾಧ್ಯತೆಗಳಿರುತ್ತೆ. ಯಾರ್ಯಾರು ಮೀನರಾಶಿ ಜಾತಕರು ಎಚ್ಚರ. ತಾಯಿಯು ಅಪಾಯದಲ್ಲಿರುತ್ತಾರೆ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ,
ತಾಯಿ ಅಪಾಯದಲ್ಲಿರುವಂತಹ ಸಾಧ್ಯತೆಗಳುಂಟು. ಅದಕ್ಕೆ ಮಾತೃದೇವೋ ಭವ, ನೀವೆಷ್ಟೇ ಕೆಲಸ ಕಾರ್ಯಗಳಿದ್ದರೂ ನಿಮ್ಮ ತಾಯಿಯ ಕಡೆ ಗಮನವನ್ನ ಜುಲೈ ಮಾಸದಲ್ಲಿ ಕೊಡಬೇಕು. ಹೊಟ್ಟೆಯ ತೊಂದರೆ ಇರುತ್ತದೆ, ಅದಕ್ಕೆ ಜಾಸ್ತಿ ಹೊರಗಡೆ ಈಗೆಲ್ಲನೂ ಸಹ ಲಾಕ್ಡೌನ್ ಓಪನ್ ಮಾಡಿದ್ದಾರೆ, ಚಾಟ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಅಂತೇಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿತಿಯಾಗಿ ಸೇವನೆ ಮಾಡಿ. ಜಾಸ್ತಿ ಎಣ್ಣೆ ಪದಾರ್ಥ ಖರೀದಿ ಮಾಡಿದ್ರೆ ಜಠರದಲ್ಲಿ ತೊಂದರೆಗಳಾಗುವಂಥದ್ದು, ಜೀರ್ಣಶಕ್ತಿಯಲ್ಲಿ ನಿಮಗೆ ಈ ಜುಲೈ ಮಾಸದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಯಾರಾದರೂ ಮೀನರಾಶಿ ಜಾತಕರಿದ್ದರೆ ಅವರು ಆರೋಗ್ಯದ ಕಡೆಯೂ ಅಂದರೆ ಆಹಾರ ಸೇವನೆ ಮಾಡೋದ್ರಲ್ಲಿ ಮತ್ತು ನೀರು ಶುದ್ಧವಾದಂತಹ ನೀರು, ಯಾಕಂದರೆ ಇವತ್ತು ನೀರು ಶುದ್ಧ ಇಲ್ಲ ಅಂದಾಗ್ಲೂ ಕಾಯಿಲೆಗಳು ಬೇರೆ ಬೇರೆ ಥರದ್ದು ಬರೋದು. ಹೇಗೆ ವಾತಾವರಣ ಚೇಂಜು, ಈಗ ಮಳೆಗಾಲವೂ ಸ್ಟಾರ್ಟ್ ಆಗಿರುತ್ತೆ, ಈಗ ಕಾಲ ಬದಲಾವಣೆ, ಬೇಸಿಗೆ ಕಾಲ ಮಳೆಗಾಲ ಈ ಥರ ಎರಡೂ ಮಳೆ ಎಲ್ಲ ಇರೋದ್ರಿಂದ ನಿಮ್ಮ ಆರೋಗ್ಯದ ಕಡೆಯೂ ಸಹ ಮೀನರಾಶಿ ಜಾತಕರು ಎಚ್ಚರವನ್ನು ಕೊಟ್ಟಾಗ ಆಗ ನಿಮ್ಮ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ. ಸೋದರ ಸೋದರಿಯರಿಂದ ಯಾರಾದರೂ ಮೀನರಾಶಿ ಜಾತಕರಿಗೆ ನಿಮಗೆ ಬ್ರದರ್ಸ್ ಇದ್ದರೆ ಸೋದರ ಸೋದರಿಯರಿಂದ ಸಂತೋಷ ಪಡುತ್ತೀರಿ. ನಿಮಗೆ ಬ್ರದರ್ಸ್, ಯಂಗರ್ ಬ್ರದರ್ಸ್ ಆಗಿರ್ಬೋದು ಅಥವಾ ಎಲ್ಡರ್ ಬ್ರದರ್ಸ್ ಆಗಿರ್ಬೋದು, ಅಕ್ಕ ಅಣ್ಣ ಆಗಿರ್ಬೋದು ಅಥವಾ ತಮ್ಮ ತಂಗಿ ಆಗಿರ್ಬೋದು, ಅವರಿಂದ ನಿಮಗೆ ಸಂತೋಷ ಮತ್ತು ಲಾಭ ಅನ್ನೋದು ಜುಲೈ ಮಾಸದಲ್ಲಿ ನಿಮಗೆಲ್ಲ ಸಿಗುತ್ತೆ. ಎಲ್ಲ ಮೀನರಾಶಿ ಜಾತಕರಿಗೆ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಅದಕ್ಕೆ ಮತ್ತೆ ರಾಜಕಾರಣದಲ್ಲೂ ಸಹ ಈಗ ಯಾಕೆ ಅಂದರೆ ನೋಡಿ, ಚಂದ್ರಗ್ರಹಣ ಆಗ್ತಾ ಇರೋದಕ್ಕೂ ಈಗ ನಕ್ಷತ್ರ ಚಂದ್ರ ಇರುವಂಥದ್ದು ಸಹ ವೃಷಿಕ ರಾಶಿಯಲ್ಲಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹ ವೃಷಿಕ ರಾಶಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹ ವೃಷಿಕ ರಾಶಿ, ಆಮೇಲೆ ಸಿದ್ದರಾಮಯ್ಯನವರು ಸಹ ವೃಷಿಕ ರಾಶಿ. ಇವರೆಲ್ಲರಿಗೂ ಸಹ ರಾಜಕಾರಣದಲ್ಲಿ ಭಾಳ ವ್ಯತ್ಯಾಸಗಳು, ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ದೇಶದ ಪ್ರಧಾನಮಂತ್ರಿಗಳಿಗೆ ಬಾರ್ಡರ್ಗಳಲ್ಲಿ ತೊಂದರೆಗಳು ಅಂದರೆ ಅದರದ್ದು ತೊಂದರೆ, ಪ್ರೆಷರ್ ಜಾಸ್ತಿ ಇರುತ್ತೆ ಅವರಿಗೆ, ಮಾನಸಿಕವಾಗಿ ಟೆನ್ಷನ್ಸ್ ಜಾಸ್ತಿ ಇರುತ್ತೆ. ಯಾರ್ಯಾರೀಗ ರಾಜಕಾರಣದಲ್ಲೂ ವ್ಯತ್ಯಾಸಗಳಾಗುತ್ತೆ, ಪ್ರಕೃತಿನಲ್ಲೂ ವ್ಯತ್ಯಾಸ ಆಗುತ್ತೆ. ಈಗ ಚಂದ್ರಗ್ರಹಣ ಆಗೋಕೆ ಒಂದು ತಿಂಗಳು ಮುಂಚೆಯಿಂದನೇ ಇವಾಗ ಜಲಗಂಡಾಂತರಗಳು ನಾವು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೋಡ್ತಾ ಇದ್ದೀವಿ. ಈಗ ನಮ್ಮ ರಾಜ್ಯದಲ್ಲೂ ಸಹ ಅಲ್ಪ ಸ್ವಲ್ಪ ಮಟ್ಟಿಗೆ ಆಗುತ್ತೆ.